ಅಶೋಕ ಹೋಟ್ಲಲ್ಲಿ ಶೂಟಿಂಗ್ ನಡೆದಿತ್ತು ಪರಶುರಾಮ ಅಣ್ಣವ್ರದ್ದು. ಯಾವುದೋ ಮಚ್ಚು ಅನ್ಸುತ್ತೆ, ಮಚ್ಚು ಕಂಟಿನ್ಯೂಟಿ ಏನೋ ಅಲ್ಲಿ ಹೊಡೆಯೋದಕ್ಕೆ. ಅದು ಕೇಳಿದ್ರು ಇಲ್ಲ ಅಂತಂದೆ, ಇಲ್ವಾ ಅಂದ್ಬಿಟ್ಟು ಎದ್ದು ಬಂದರು. ಒಂದು 10-15 feet ಇದೆ, ಏಯ್ ಇವತ್ತು ಬಿಡಲ್ಲ ಕಣೋ, ಇವ್ರನ್ನ ಹಾಕ್ತಾರೆ ಇವ್ರು ಹೊಡಿತಾರೆ ಅಂತಂದರು ಯಾರೋ ಪಕ್ಕದಲ್ಲಿರೋರು. ನಾನು ಅಲ್ಲಿಂದ ಓಡೋಕ್ಕೆ ಶುರು ಮಾಡಿದೆ, ಓಡಿಸ್ಕೊಂಬಂದಿದ್ದಾರೆ ನನ್ನ ಇಡೀ ಹೋಟ್ಲಲ್ಲಿ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ನಾನು ಕಟ್ಟೆ ರಾಮಚಂದ್ರ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಪಿ ಜೆ ಸುಧೀರ್ ಅವರು ಕಟ್ಟೆ ರಾಮಚಂದ್ರ ಅವ್ರ ಹತ್ರ ಬರ್ತಾ ಇದ್ರು. ನಾವು ಮಾಡ್ತಿರೋ ಕೆಲಸಗಳನ್ನು ನೋಡಿ ಸುಮಾರು ಸಲ ಅಬ್ಸರ್ವ್ ಮಾಡಿದರು. ಆಮೇಲೆ ಕೇಳಿದರು, ಏನಪ್ಪ ಏನು ನಿನ್ನ ಉದ್ದೇಶ, ಏನಾಗಬೇಕು ಅಂತಿದೆಯಾ ಅಂತಂದರು. ಆ್ಯಕ್ಟರ್ ಆಗಬೇಕು ಅಂತಿದ್ದೀನಿ, ಬಟ್ ಊಟ ತಿಂಡಿಗೂ ಕಷ್ಟ ಇದೆ ಸರ್, ಊರು ಬಿಟ್ಟು ಬಂದುಬಿಟ್ಟಿದ್ದೀವಿ, ನಿರ್ದೇಶಕನಾಗಿನೂ ಆಗಬೇಕು ಅಂತ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಅಂತೆಲ್ಲ ಹೇಳಿದೆ. ಆಯಿತು, ಹೀಗೆ ಒಬ್ಬ ಪ್ರತಿಷ್ಠಿತ ನಿರ್ದೇಶಕರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀಯಾ ಅಂತಂದು, ಮಾಡ್ತೀನಿ ಸರ್ ಅಂತಂದೆ. ಆವಾಗ ಪಿ ಜೆ ಸುಧೀರ್ ಅವರು ನನ್ನನ್ನು ವಿ ಸೋಮಶೇಖರ್ ಅವ್ರ ಹತ್ರ ಕರ್ಕೊಂಡು ಹೋದರು. ಅಂದರೆ ವಿ ಸೋಮಶೇಖರ್ ಅವ್ರ ಬಗ್ಗೆ ಕೇಳಿದ್ವಿ, ನಾನೇ ಕೇಳಿದ್ದೆ, ಅದ್ಭುತವಾದ ಫಿಲ್ಮ್ ಮಾಡಿದ್ರು, ಮತ್ತು ಇಡೀ ನಮ್ಮ ಚಿತ್ರರಂಗದ ಒಂದು ದೊಡ್ಡ ಆಸ್ತಿ, ನೋಡೋಕ್ಕೆ ಸ್ಟಿಫ್ ಮತ್ತು ಒಂಥರ ಗತ್ತು, ಅದು ಕಂಡರು ಮಗು ಥರ ಹೃದಯ ಅವ್ರದ್ದು. ಪಿ ಜೆ ಸುಧೀರ್ ಅವರೇ ಅದಕ್ಕೆ ಕೋ ಡೈರೆಕ್ಟರು, ಪ್ಲಸ್ ನಮಗೆ ನಾನು ಫಸ್ಟ್ ಅಸಿಸ್ಟೆಂಟು, ಸೆಕೆಂಡ್ ನನ್ನ ಫ್ರೆಂಡು ಇದ್ದರು. ಆ ಥರ ಮಾಡಬೇಕಾದ್ರೆ ಅಲ್ಲಿಗೆ ಹೋಗಿ, ಇದು ತೀರಾ ಹೊಸದು ಆ ಕಮರ್ಷಿಯಲ್ ಸೆಟಪ್ಪಲ್ಲಿ, ಆ ಥರದ ಒಂದು ಇಲ್ಲಿ ಎಲ್ಲ ಘಟಾನುಘಟಿಗಳು. ಫಸ್ಟ್ ಫಿಲ್ಮ್ ಮಾಡಿದ್ದು ರಣರಂಗ ಅವ್ರದ್ದು, ಶುರು ಆಯಿತು ಕೆಲಸ, ಶುರು ಆಯಿತು. ಸೋಮಶೇಖರ್ ಅವ್ರದ್ದು ಇದಾರಲ್ಲ ಕಮರ್ಷಿಯಲಿ ಸಕ್ಸಸ್ಫುಲ್, ಕಮರ್ಷಿಯಲ್ ನಾನು ಆ್ಯಕ್ಚುಲಿ ಒಪ್ಪಲ್ಲ ಕಮರ್ಷಿಯಲ್ ಆರ್ಟ್ ಅಂತ, ಬಟ್ ಆ ಥರದ ಒಂದು ಬೃಹದಾಕಾರವಾದ ಒಂದು ಬಜೆಟಲ್ಲಿ ಫಿಲ್ಮ್ ಮಾಡುವಂಥ ಮೇರು ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಅವ್ರ ಸ್ಟೈಲ್ ಆಗಿರ್ಬೋದು, ಅವ್ರು ಹೇಳ್ಕೊಡೋ ಸ್ಟೈಲು, ಅಥವಾ ಮೇಕಿಂಗ್, ಮೇಕಿಂಗ್ ನಿಮಗೆ ಯಾವ ರೀತಿ ಇರಬೇಕು ಆಗಿನ ಟೈಮಲ್ಲಿ. ನಾ ಐ ಆಮ್ ಟಾಕಿಂಗ್ ಅಬೌಟ್ ಆಲ್ಮೋಸ್ಟ್ 30 years. ನಾನು ಇಂಡಸ್ಟ್ರಿಗೆ ಬಂದದ್ದೇ 86, 85-86 ಆದರ್ಶದಲ್ಲಿ ಮುಗಿಸಿದ್ದು. ಅದಾಗಿ 2 ವರ್ಷಕ್ಕೆ ನನಗೆ ಕನಸು, ನಮಗೆ ರಾಜ್ಕುಮಾರ್ ಅವ್ರ ಕಂಪ್ನಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಹೋಗೋದು, ಅದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಬಟ್ ಅದು ಮುಗಿದ ಮೇಲೆ ನನಗೆ ಈಗ ಇವತ್ತಿನವರು ಕಾಣ್ತಿರೋದು, ಒಂದು ಪೂರ್ಣಿಮಾ ಎಂಟರ್ಪ್ರೈಸಸ್ ಆಗಿರ್ಬೋದು, ವಜ್ರೇಶ್ವರಿ ಕಂಬೈನ್ಸ್ ಆಗಿರ್ಬೋದು, ಆ ಥರದ ಒಂದು ಸಂಸ್ಥೆಗಳಲ್ಲಿ ಇತ್ತೀಚಿನ ಏನು ನಿರ್ದೇಶಕರುಗಳಿದ್ದಾರೆ ಅಥವಾ ಯಾರು ಆಸ್ಪರೆಂಟ್ಸ್ ಇದ್ದಾರೆ ಡೈರೆಕ್ಟರ್, ಅವರೆಲ್ಲ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದೊಂದು ನನಗೆ ಈಗ ಅನಿಸುತ್ತೆ. ಅದು ಕಂಪಲ್ಸರಿ ಮಾಡಬೇಕು. ನಿಮ್ಗೆ ಆಧಾರ್ ಕಾರ್ಡ್ ಹೇಗೆ ಕಂಪಲ್ಸರಿ, ಡ್ರೈವಿಂಗ್ ಲೈಸೆನ್ಸ್ ಹೇಗೆ ಕಂಪಲ್ಸರಿ ಅಂತಿದೆ, ಹಾಗೆ ಮಾಡಿ. ಯಾಕೆ ಹೇಳ್ತೀನಿ ಅಂತಂದರೆ, ಒಂದು ಶಿಸ್ತು, ಸಂಯಮ, ಆ ಒಂದು ಕಮಿಟ್ಮೆಂಟು, ಡೆಡಿಕೇಷನ್ನು, ಇವೆಲ್ಲನೂ ಹೇಳ್ಕೊಟ್ಟಂಥ ಸಂಸ್ಥೆಗಳವು. ಸೊ ಅವ್ರದ್ದು ಇನ್ನೊಂದು ವಿಶೇಷವಾದ ಶಕ್ತಿ ಅಂದರೆ ನಮ್ಮ ಸೋಮಶೇಖರ್ ಅವ್ರದ್ದು ನೆನಪಿನ ಶಕ್ತಿ. ನೀವು ಅವ್ರನ್ನ ಯಾವುದೇ ಟೈಮಲ್ಲಿ, ನಿಮ್ಮದು ಈ ಪಿಕ್ಚರ್ದು ಈ ಒಂದು ಶಾರ್ಟ್ ಇತ್ತಲ್ಲ, ಅದು ಈ ಸೀನ್ ಮಾಡಿದ್ರಲ್ಲ ಯಾವಾಗ ಅಂದರೆ, ಅವರು ಕ್ಯಾನ್ ನಂಬರು ಮತ್ತು ಆ ನೆಗೆಟಿವ್ ಇದನ್ನೆಲ್ಲ ಹೇಳ್ತಾರೆ. ಸೊ ಇದೆಲ್ಲ ನಮಗೆ ಒಂಥರ ಒಳ್ಳೆ ಪಾಠ. ನಮ್ಗೆ ಇವತ್ತು ಆ ಬೇಸ್ ಮೇಲೆ ನಾವು ಈ 30-33 ವರ್ಷ ಇದೇನು ನಾನು ಇದ್ದೀನಿ, ಪ್ರತಿಯೊಂದು ಹೆಜ್ಜೆ ಅವ್ರ ಹತ್ರ ಕಲ್ತಿರೋದು. ಆ್ಯಂಡ್ ಅವ್ರಿಗೆ ಅಂದ್ಕೊಂಡದ್ದು ಆಗಲೇಬೇಕು. ಇವತ್ತಿನ 5 ಸೀನ್ ಹಾಕ್ಕೊಂಡಿದ್ರೆ ಅದು 5 ಸೀನ್ ಮುಗಿಬೇಕು. ಅಂದರೆ ಪ್ರೊಡ್ಯೂಸರ್ನ ಎಷ್ಟು ಸೇಫ್ಗಾರ್ಡ್ ಮಾಡ್ಬೋದು, ಅಥವಾ ಒಬ್ಬರ ನಟರಿಗೆ ಒಂದು ಗೌರವ, ಅವರು ಸಮಯನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಭಾಳ ಚೆನ್ನಾಗಿ ತಿಳ್ಕೊಂಡದ್ದಾಯಿತು. ಸೊ ಈ ಥರ ನಮಗೆ ಪ್ರೀ ಪ್ರೊಡಕ್ಷನ್ನಲ್ಲಿ ಅಷ್ಟು ಚಾರ್ಟ್ಗಳು ಹಾಕ್ಕೊಂಡು ಹಿಂಗೆ ಈ ಥರದ ಫೈಲ್ಗಳು ಹಿಂಗೆ ಇಟ್ಕೊಂಡು ನಾವು ಯಾವಾಗಲೂ ಸಜ್ಜಾಗಿರಬೇಕು. ಯಾವುದನ್ನು ಕೇಳಿದ್ರು ಪಟ್ ಅಂತ ಹೇಳೋ ಶಕ್ತಿ ಇರಬೇಕು, ಇಲ್ಲಾಂದ್ರೆ ನೀವು ಅಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಕುದುರೆ ಮುಖದಲ್ಲಿ ಒಂದು ಸಾಂಗ್ ಇದೆಯಲ್ಲ, ಅದು ಯಾವತ್ತು ಅಂದ್ಕೊಂಡಿದ್ದೀವಿ ಅಂತಂದರೆ ಪಟ್ ಅಂತ ತೆಗೆದು ಹೇಳ್ಬಿಡ್ಬೇಕು, 2 ನಿಮಿಷ ಟೈಮ್ ಇರುತ್ತೆ ನಿಮಗೆ. ಇಲ್ಲಾಂದರೆ ಅವ್ರಿಗೆ ಕೋಪ ಜಾಸ್ತಿ, ಸೋಮಶೇಖರ್ ಅವ್ರಿಗೆ ಕೋಪ, ಬಟ್ ಅಷ್ಟೇ ಮಗು ಥರ. ಆಮೇಲೆ ನೆಕ್ಸ್ಟ್ ಮಿನಿಟ್ ಅವರು ನೀವು ಕೋಪ ಮಾಡ್ಕೊಂಡಿದ್ದೀರಾ ಅಂತ ನಿಮಗೆ ಡೌಟ್ ಬರುತ್ತೆ. ನಾವು ಆ ಮೊಮೆಂಟ್ ಒಂದು ಸ್ವಲ್ಪ ನಾವು ಪಾಸ್ ಆಗಿಬಿಟ್ರೆ ನಿಜವಾಗ, ನಾನಂತೂ ಆ ಥರದ್ದು ತುಂಬ ಅನುಭವಿಸಿದ್ದೀನಿ. ಅಲ್ಲಿ ರಣರಂಗ ಮುಗಿದ್ಮೇಲೆ ಪರಶುರಾಮ ಮಾಡಿದ್ವಿ. ಪರಶುರಾಮದಲ್ಲಿ ಫುಲ್ ಸ್ವಲ್ಪ ಪ್ರಮೋಷನ್, ನನಗೆ ಜವಾಬ್ದಾರಿ ತೊಗೊಳ್ಳೋಷ್ಟು ಇವನ ಕೆಪಾಸಿಟಿ ಇದೆ ಅಂತ ಗೊತ್ತಾದ್ಮೇಲೆ ಪಾಪ ಅವರು ಕೂತ್ಕೊಂಡು ಪ್ರತಿಯೊಂದು ಹೇಳ್ಕೊಟ್ಟು ಅವರ ಚೇರ್ ಮೇಲೆ ಕೂತ್ಕೊಂಡು ನಮ್ಮ ಹತ್ರ ಕೆಲಸ ಮಾಡಿಸ್ತಿದ್ರು, ಸುಧೀರ್ ಸರು ಮತ್ತು ಸೋಮಶೇಖರು. ಅಶೋಕ ಹೋಟ್ಲಲ್ಲಿ ಶೂಟಿಂಗ್ ನಡೆದಿತ್ತು ಪರಶುರಾಮ ಅಣ್ಣವ್ರದ್ದು. ಸೊ ಅಲ್ಲಿ ಏನಾಗೋಯಿತು, ಒಂದು ಯಾವುದೋ ಮಚ್ಚು ಅನಿಸುತ್ತೆ, ಮಚ್ಚು ಕಂಟಿನ್ಯೂಟಿ ಏನೋ ಅಲ್ಲಿ ಹೊಡೆಯೋದಕ್ಕೆ ಬರುತ್ತೆ. ಆ ಮಚ್ಚದು ಭಾಳ ಕತೆ ಇದೆ, ನಾನು ಹೇಳ್ತೀನಿ ನಿಮ್ಗೆ, ಅದೊಂದು ಇಂಪಾರ್ಟೆಂಟ್ ಇದೆ. ಅದು ಕೇಳಿದ್ರು ಇಲ್ಲ ಅಂತಂದ, ಇಲ್ಲ ಅಂತಂದೆ, ಇಲ್ವಾ ಅಂದ್ಬಿಟ್ಟು ಎದ್ದು ಬಂದರು.
ಎದ್ದು ಒಂದು 10-15 feet ಇದೆ. ಏಯ್ ಇವತ್ತು ಬಿಡಲಕ್ಕಣ, ಇವ್ರನ್ನ ಹಾಕ್ತಾರೆ, ಇವ್ರು ಹೊಡಿತಾರೆ ಅಂತಂದರು ಯಾರೋ ಪಕ್ಕದಲ್ಲಿರೋರು. ನಾನು ಅಲ್ಲಿಂದ ಓಡೋಕ್ಕೆ ಶುರು ಮಾಡಿದೆ. ಓಡಿಸ್ಕೊಂಬಂದಿದ್ದಾರೆ ನನ್ನ ಇಡೀ ಹೋಟ್ಲಲ್ಲಿ ಓಡಿಯೋದಕ್ಕೆ. ಒಂಥರ ಒಂದು ಸ್ವಲ್ಪ ಸುತ್ತು ಸುತ್ತು ಆಮೇಲೆ ಸಾರಿ ಸರ್ ಅಂತ ಕೇಳ್ಕೊಂಡು, ಯಾವುದೋ ಒಂದು ಕಂಟಿನ್ಯೂಟಿ ಏನೋ ಕೇಳಿದರು. ಅಂದರೆ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಸಿ ಅಲ್ಲಿ ಅದರದ್ದಲ್ಲ, ಕೆಲಸದ ಮಾತ್ರ ಅಲ್ಲಿ ಡಿಸ್ಕೌಂಟ್ಸು ಇವೆಲ್ಲ ಏನು ರಿಯಾಯಿತಿಗಳೇ ಇಲ್ಲ. ಇದು ಮುಗಿದ್ಮೇಲೆ ಒಂದು ಸಲ ನಾವು ಮರಕ್ಯಾರದಲ್ಲಿ ಫೈನಲ್ ಹೆಲಿಕಾಪ್ಟರ್ ಮೇಲೆ ಆ ವಿಲನ್ಗಳನ್ನೆಲ್ಲ ಹೊಡೆಯೋದಕ್ಕೆ ಬರ್ತಾರೆ. ಏನು ಮಾಡಿದ್ದೀವಿ, ಇಲ್ಲಿಂದ ಎಲ್ಲ ಹೊರಟಿದ್ದೀವಿ. ಆರ್ಟ್ ಡೈರೆಕ್ಟರು ಕೇಳಿದ್ವಿ ಡಿಪಾರ್ಟ್ಮೆಂಟಿಗೆ, ಹೀಗೆ ಯಾಕಂದ್ರೆ ಮಚ್ಚು ಹಿಂದೆ ಸಾಕಷ್ಟು ನಮಗೆ ತೊಂದರೆ ಕೊಟ್ಟಿತ್ತು, ಕಂಟಿನ್ಯೂಟಿ ಇದೆ ಅಲ್ವಾ, ಏ ಇದೆ ಇದೆ ಇದೆ, ಏನು ಯೋಚನೆ ಮಾಡಬೇಡಿ. ಸೊ ಎಲ್ಲ ನಮ್ಗೆ ಹಿಂದಿಂದ ರಾತ್ರಿನೇ ಎಲ್ಲ ಲಿಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ನಾಳೆ ಏನೇನು ಬೇಕು, ಹೆಲಿಕಾಪ್ಟರ್ ಬೇಕು, ಮಚ್ಚು ಬೇಕು, ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೊಡ್ತಿದ್ವಿ, ಪ್ರೊಡಕ್ಷನ್ಗೂ ಕೊಡ್ತಿದ್ವಿ, ಮೇಕಪ್ನವ್ರಿಗೆ ಆರ್ಟಿಸ್ಟ್ ಯಾರು ಅಂತ ಕೊಡ್ತಿದ್ವಿ. ಎಲ್ಲರಿಗೂ ನಾವು ಕ್ಲೀನಾಗಿ ಅದೊಂದು ಸ್ಲಿಪ್ ಹೋಗ್ಬಿಡತ್ತೆ, ಆ ಶಿಸ್ತು ಕಲ್ತಿದ್ದು ನಾನು ಅಲ್ಲೇ ಕೊಟ್ವಿ. ನಾವು ಹೊರಟ್ವಿ, ನಾವು ಅಸಿಸ್ಟೆಂಟ್ ಡೈರೆಕ್ಟರೆಲ್ಲ ಸೇರಿ ಮರಕ್ಯಾರಕ್ಕೆ ಹೋಗಿ ಇಳಿದ್ವಿ. ಎಲ್ಲ ಶೂಟಿಂಗ್ ಬೆಳಗ್ಗೆ ರೆಡಿ ಆಯಿತು. ಓಕೆ, ಏಯ್ ಮಚ್ಚು ತೊಂಬ ಅಂತಂದರು. ಅಂದ ತಕ್ಷಣ ಹೋಗಿ ಆರ್ಟ್ ಡೈರೆಕ್ಟರ್ಗೆ ಹೇಳಿದ್ವಿ ನಾವು, ಹಿಂಗೆ ಹಿಂಗೆ ಕೊಡಿಯಪ್ಪ, ಅದೆಲ್ಲಿ ಲಿಸ್ಟ್ ಕೊಟ್ಟಿದ್ವಲ್ಲ ಅವೆಲ್ಲ ತೊಗೊಂಬಂದ್ಬಿಟ್ಟು ಕೊಟ್ಬಿಡಿ, ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಬಳಸ್ಕೋತೀವಿ ಅಂತ ಹೇಳಿದ್ವಿ. ಅಂತಂದ ಕೂಡ ಎಲ್ಲ ಟ್ರಂಕ್ ಹುಡುಕ್ತಾ ಇದ್ದಾರೆ, ಕೆದಕ್ತಾ ಇದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಮಚ್ಚಿಲ್ಲ, ಕಂಟಿನ್ಯೂಟಿ. ಅದು ಮುಂಚೆ ಕೇಳಿದ್ವಿ, ಮರೆತು ಬಿಟ್ಟಿದ್ರೆ ಆ ಮಾತು ಬೇರೆ. ಈಗ ಇಷ್ಟೆಲ್ಲ ಅಲರ್ಟ್ ಆಗಿದ್ದು ಅವರವ್ರ ಡಿಪಾರ್ಟ್ಮೆಂಟಿಗೆಲ್ಲ ಕೊಟ್ಟು ನಾವು ಬಯಸ್ಕೊಳ್ಳೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ಸೊ ಕೇಳಿದ್ರೆ ಇಲ್ಲ ಅದು. ಅಂದ ತಕ್ಷಣ ಎಲ್ಲಿ ಹಾಗೆ, ಓ ಇಡೀ ಯೂನಿಟ್ನಲ್ಲಿ ಎಲ್ಲ ಕಡೆ, ಅಲ್ಲಿ ಯಾರಿಗೆ ಫೋನ್ ಮಾಡೋದು, ಇವ್ರ ಫೋನ್ ಏನು ಆಗಿ, ಇತ್ತಿನ ಥರ ಮೊಬೈಲ್ ಏನು ಇರಲಿಲ್ವಲ್ಲ, ಹೋಗಿ ಅಲ್ಲಿ ಇದಕ್ಕೆ ಹೋಗಿ ಫೋನ್ ಮಾಡಿದ್ರೆ ಅದು ಇಲ್ಲಿ ಆಫೀಸಲ್ಲಿದೆ. ಮುಗೀತು ನನ್ನ ಕತೆ ಇದು. ನಾನು ಇನ್ನು ಇಂಡಸ್ಟ್ರಿಯಲ್ಲಿ ನಾನು ಇರೋದಕ್ಕೆ ಸಾಧ್ಯನೇ ಇಲ್ಲ, ನನ್ನನ್ನು ಹೊಡೆದು ಮುಗಿತಾರೆ. ಒಂದು ದಿನದ ಖರ್ಚು ಸರ್ ಎಷ್ಟು ಡಿಪೆಂಡ್ ಆಗಿರುತ್ತೆ, ಅವತ್ತು ಶೆಡ್ಯೂಲಿಂಗ್ ಹಾಗೆ ಆಗಿರುತ್ತೆ, ಮಾಡೇ ಮಾಡಲೇಬೇಕು. ಇಲ್ಲಾಂದ್ರೆ ನಿರ್ಮಾಪಕರಿಗೆ ಎಷ್ಟು ವೇಸ್ಟು, ಮತ್ತು ಡೇಟ್ಗಳು ವೇಸ್ಟ್ ಆಗುತ್ತೆ, ಆ ಥರ ಶೆಡ್ಯೂಲ್ ಹಂಗೆ ಇರುತ್ತೆ ಅದು. ಆಮೇಲೆ ಎಲ್ಲ ಬಿಗ್ ಬಜೆಟ್ಟು, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ. ಲಕ್ಕಿಲಿ ಸುಧೀರ್ ಸರ್ಗೆ ಹೋಗಿ ಹೇಳಿದೆ, ಸರ್ ನಾವು ಹಿಂಗೆಲ್ಲ ಮಾಡಿದ್ವಿ, ಕೊಟ್ಟಿದ್ವಿ, ಅವ್ರು ತೊಗೊಂಡು ಬಂದಿಲ್ಲ, ಪಾಪ ಅವರು ಮರ್ತಿದ್ದಾರೆ, ಈಗ ನಾವು ಒಬ್ಬರ ಮೇಲೆ ಒಬ್ರು ಕೊಂಡು ಬೈಕೊಂಡ್ರೆ ಪ್ರಯೋಜನ ಇಲ್ಲ ಅಂತಂದಾಗ, ಆಯಿತು ನೋಡೋಣ ತಾಳು ಅಂತಂದರು. ಅಷ್ಟೊಂಬತ್ತಕ್ಕೆ ಇಲ್ಲಿಂದ ಒಂದು ಕಾರ್ ತಗೊಂಡು ಅಲ್ಲಿಂದ ಹೊರಟಿತ್ತು. ಬೆಳಗ್ಗೆ ನಾವು ಅಲ್ಲಿ ಹೇಳಿದ ತಕ್ಷಣವೇ ಕಾರ್ ತಗೊಂಡು ಹೊಂದಿ. ಸೊ ಅದು ಇದು ಅಂದ್ಕೊಂಡು ಅವಾಗ ಮೋಡ ಇದು ಏನೋ ಬಂತು ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಶೂಟಿಂಗ್ ಡಿಲೇ ಆಯಿತು. ಆಮೇಲೆ ಏನೋ ಹೇಳ್ಕೊಡೋದು, ಆ ಬಾಂಬ್ ಬ್ಲಾಸ್ಟ್ ಆಗೋದು ಅದೆಲ್ಲ ಇತ್ತು. ಅದೆಲ್ಲ ಆಗ್ತಿದ್ದಾಗನೇ ಹತ್ತಿರ 12:00 to 1:30 ಆಯಿತು. ಅಷ್ಟೊಂಬತ್ತಕ್ಕೆ ಊಟದಕ್ಕೆ ಬ್ರೇಕ್ ಮಾಡೋದು, ಅದಕ್ಕೆ ಹೋಗಿ ನಾವು ಊಟಕ್ಕೆ ಬ್ರೇಕ್ ಮಾಡಿಬಿಡಿ, ಕಾರ್ ಬರ್ತಾಯಿದೆ, ಇಲ್ಲೇ ಇದೆ ಅಲ್ಲೇ ಇದೆ ಅಂತ ಈ ಥರ ಎಲ್ಲ ಹೇಳಿ ಮಾಡಿದ್ವಿ. ಕರೆಕ್ಟ್ ಶಾರ್ಟ್ ಎಲ್ಲ ರೆಡಿ ಆಯಿತು, ಊಟ ಆಗಿತ್ತು, ಎಲ್ಲ ಆಯಿತು. ಓ ಏಯ್ ಎಲ್ಲೋ ಯಾವಾಗಿಂದ ಕೇಳ್ತೀನಿ, ಮಚ್ಚಲ್ಲಿ ಬಂತು ಸರ್, ಬಂತು ಸರ್. ಹೋಗಿ ಕರೆಕ್ಟ್ ಕಾರ್ ಬಂದು ನಿಂತ್ಕೊಂಡು ಓಡಿ ಹೋದ್ವಿ, ಅಲ್ಲಿಂದ ತೊಗೊಂಡು ಬಂದುಬಿಟ್ಟು ನೀಟಾಗಿ ಅವ್ರ ಕಡೆ ತೊಗೊಂಡೋಗಿ ಕೊಟ್ಬಿಟ್ವಿ. ಇದನ್ನು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನಾವು ಎಷ್ಟು ಅಲರ್ಟ್ ಆಗಿದ್ದರೂ ಸಾಲದು. ಸೊ ಅವರ ಆ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಈಗ ಅವ್ರು ಶೂಟಿಂಗ್ ಮಾಡೋ ಪ್ಯಾಟರ್ನ್ ಇದೆಯಲ್ಲ, ಎಲ್ಲರೂ ಹಾಗೆ ಮಾಡೋದು. ಆದರೆ ಅವ್ರದ್ದು ನೆನಪಿನ ಶಕ್ತಿ ಈಗ ಹತ್ತಿರ 8-10 pages ಒಂದು ಸೀನು ಅಂತಂದರೆ ಎಲ್ಲರೂ ಒಂದು 20-25 shots ತೆಗಿಬೋದು. ಒಂದು ದೊಡ್ಡ ಸೀನು ಬರೋದು ಹೋಗೋದು ಹೊಡೆಯೋದು ಅವ್ರಿಗೆ ಮಾತಾಡೋದು ಹೀರೋಯಿನ್ ಹತ್ರ ಮಾತಾಡೋದು ಇಲ್ಲಿ ಮಾತು. ಇವ್ರು ಕಮ್ಮಿ ಅಂದರೂ 50-55-60 shots ತೆಗಿತಾರೆ ಒಂದೊಂದು ಆ ಥರದ್ದು. ಅಂದರೆ ನಿಮಗೆ ಒಂದು ಕಡೆಗೆ ಈಗ ನಾವು ಕ್ಯಾಮ್ರಾ ಹೀಗೆ ಇಟ್ಟರೆ ಆ ಕಡೆಯಿಂದ ಬರೋದು ಹೋಗೋದು ಬರೋದು ಬೈಯೋದು ಹೊಡೆಯೋದು ಹೋಗೋದು ಪೊಸಿಷನ್ಗಳು ಚೇಂಜ್ ಮಾಡೋದು ಅಷ್ಟು ತಲೆಯಲ್ಲಿರುತ್ತೆ, ಅಷ್ಟು ತೊಗೊಂಡ್ಬಿಡ್ತಾರೆ. ನಾವು ಅವ್ರ ಜೊತೆ ಕೆಲಸ ಮಾಡೋರು ಅಷ್ಟೇ ಅಲರ್ಟ್ ಆಗಿರಬೇಕು. ಕಂಟಿನ್ಯೂಟಿಗಳು, ಈ ಕೈ ಹಿಂಗಿತ್ತು ಅಂದರೆ ಆ ಸಜೆಷನಲ್ಲಿ ಹಿಂಗೆ ಆಗ್ತಿರ್ಬೇಕದು, ಇಲ್ಲಾಂದರೆ ಜಂಪ್ ಬರುತ್ತೆ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ರೆ ಹೊಡೆಯುತ್ತೆ. ಅವ್ರು ಹೋಗಿತಾರೆ, ಯಾರು ಅಷ್ಟೇ ಡೈರೆಕ್ಟರ್ನ ಇಟ್ಕೊಂಡ್ರಿ, ಅವ್ನು ಮುಂದೆ ನಿಮ್ಗೆ ಮುಗೀತು ಕಟ್ಟ ಅವನು, ಇಲ್ಲೇ ಇಲ್ಲ ಬೇರೆ ಕಡೆ ಕೆಲಸ ಮಾಡೋದು, ಅಲ್ಲಿ ಮಾಡೋಕ್ಕಾಗಲ್ಲ. ಸೊ ಆ ಥರದ್ದು ಇದ್ದಾಗ ಒಂದು 4-5 ಒಂದು ರೂಮಲ್ಲಿ 5-6 ಕಡೆಗೆ ಆ್ಯಂಗಲ್ಗಳು ಪ್ಲೇಸ್ ಮಾಡಿದರೆ ಅಷ್ಟು ನೆನಪಿಟ್ಕೊಂಡು ನಮ್ಮನ್ನು ಎಲ್ಲೋ ತೀರಾ ಇದು ಆದಾಗ ನಮ್ಮನ್ನು ಕೇಳ್ತಿದ್ರೆ ವಿನಃ ಪರ್ಫೆಕ್ಟಾಗಿ ಹೇಳೋರು ಎಲ್ಲ. ಟೈಮ್ ಸೇವ್ ಆದರೆ ದುಡ್ಡು ಸೇವ್ ಆದಂಗೆ, ದುಡ್ಡು ಸೇವ್ ಆದರೆ ಪ್ರೊಡ್ಯೂಸರ್ಗೆ ಹೆಲ್ಪ್ ಆದಂಗೆ. ಸೊ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಇಲ್ಲಾಂದರೆ ಇಲ್ಲೊಂದು ಕ್ಯಾಮ್ರಾ ಇಟ್ಕೊಂಡು ಫುಲ್ ಲೈಟಿಂಗ್ ಮಾಡೋದು, ಶಾರ್ಟ್ ತೊಗೊಳ್ಳೋದು, ಮತ್ತು ಅಲ್ಲಿ ಹೋಗೋದು ಇನ್ನೊಂದು ಕಡೆಗೆ, ಮತ್ತು ಫುಲ್ ಲೈಟಿಂಗ್ ಮಾಡ್ಕೊಂಡು ಮತ್ತೆ ಯಾವಾಗ ಎಷ್ಟು ಒಂದೊಂದು ಶಾರ್ಟ್ಗೆ ಒಂದೊಂದು ಸೀನ್ಗೆ ಎಷ್ಟು 1:3 ಆಗುತ್ತೆ ಅದು.
ಸೊ ಒಮ್ಮೆ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಒಳ್ಳೆ. ಸೊ ಅವರಿಂದನೇ ಸೋಮಶೇಖರ್ ಅವರಿಂದನೇ ಇದನ್ನು ನನಗೆ ಕಲಿಯೋದಕ್ಕೆ ಅವಕಾಶ ಆಗಿದೆ. ಆ ಲೆನ್ಸ್ಗಳದ್ದು ನಾಲೆಜು ಹಿಂಗಿಟ್ಟರೆ ಇಲ್ಲೇ ಕ್ಲೋಸಪ್ ಈ ಥರ ಇರಬೇಕು, ಲೋ ಆ್ಯಂಗಲ್ಲು ಹಿಂಗಿರಬೇಕು ಅಂತ ಮ್ಯಾಗ್ನಿಫೈ ಮಾಡೋದು ಇದು, ಆಮೇಲೆ ಚಿಕ್ಕ ಇದರಲ್ಲೇ ದೊಡ್ಡದಾಗಿ ಫಿಲ್ಮ್ ಮೇಕಿಂಗ್ ಥರ ಮಾಡೋವಂಥದ್ದು, ಮತ್ತು ಆಮೇಲೆ ಅಣ್ಣವ್ರ ಕಾಂಬಿನೇಷನ್ ಕೇಳಬೇಕಾ, ಅವರು ಒಂಥರ ಮಗು ಥರನೇ ಏನು ಹೇಳ್ತಾರೆ ಅದಷ್ಟು ಮಾಡ್ತಾರೆ, ಉಳಿದ ಕಡೆಗೆ ಏನೂ ಗಮನ ಕೊಡ ಇದನ್ನು ಯೋಚನೆಯೇ ಮಾಡಲ್ಲ ಅವರು. ಯಾವ ಲೆನ್ಸ್ ಹಾಕಿದ್ದೀರಾ, ಯಾರು ಇದ್ದಾರೆ ಪಕ್ಕದಲ್ಲಿ, ಯಾವುದೇನು ತಮ್ಮದನ್ನು ಶಿಸ್ತಾಗಿ ಆ ಎಕ್ಸ್ಪ್ರೆಷನ್ ನೀವು ಲಾಂಗ್ ಶಾಟಲ್ಲೂ ಅದೇ ಎಕ್ಸ್ಪ್ರೆಷನ್ನು, ಕ್ಲೋಸಪ್ಸಲ್ಲೂ ಅದೇ ಎಕ್ಸ್ಪ್ರೆಷನ್. ಈಗಿನವ್ರು ಕೇಳ್ತಾರೆ ಸರ್ ಕ್ಲೋಸಪ್ ಇದೆಯಾ, ಸೊ ಹಂಗೆ ನಾನು ಇಷ್ಟೇ ಮಾಡಿದ್ರೆ ಇಷ್ಟು ಮಾಡಿದ್ರೆ ಸಾಕಲ್ಲ ಅಂತ ಕೇಳ್ತಾರೆ. ನೋಡಿ ಅವೆಲ್ಲ ನಾನು ಅದನ್ನೇ ಹೇಳೋದು, ಈಗಿನವರೆಲ್ಲ ಅವ್ರ ಹತ್ರ ಕೆಲಸ ಅಂಥವ್ರ ಹತ್ರ ಕೆಲಸ ಮಾಡಲೇಬೇಕಾದಂಥ ಒಂದು ಕಂಪ್ಲೀಷನ್ ಮಾಡಿದರೆ ಇಂಡಸ್ಟ್ರಿಯಲ್ಲಿ ಅದೊಂದು ರೂಲ್ ಮಾಡಿಬಿಡ್ಬೇಕಾಗಿತ್ತು. ಅವಾಗ ಅವ್ರಿಗೆ ಬೆಳೆಯೋದಕ್ಕೆ ಅವಕಾಶ ಅವರಿಗಲ್ಲ, ಎಜುಕೇಷನ್ ರೀ. ಯಾರು ಹೇಳ್ಕೊಡ್ತಾರೆ ನಿಮ್ಗೆ ದುಡ್ಡು ಕೊಟ್ಟು ಊಟ ತಿಂಡಿ ಕೊಟ್ಟು? ನಾವೆಲ್ಲ ಅದೃಷ್ಟವಂತರು ನಿಜವಾಗ, ಯಾಕಂದರೆ ಆ ಥರದ ಒಂದು ವ್ಯಕ್ತಿಗಳ ಜೊತೆಗೆ ಕೆಲಸ ಮಾಡೋದಿದೆಯಲ್ಲ. ಸೊ ಅದನ್ನೇ ಹೇಳಿದ್ದೆ, ಆ ಕಾಂಬಿನೇಷನ್ನು ಅಣ್ಣವರು ಪ್ಲಸ್ ಸೋಮಶೇಖರ್ ಅವರು ಸುಧೀರ್ ಸರು ಭಾಳ ಬ್ಯೂಟಿಫುಲ್ ಆಗಿತ್ತು. ಮೆಮೊರೀಸ್ ಅಂತೂ ಇವತ್ತಿನವರೆಗೂ ನಾನು ಐ ವಿಲ್ ಚೆರಿಷ್ ಎವ್ರಿ ಮೂಮೆಂಟ್ ವಿತ್ ಸೋಮಶೇಖರ್ ಅವ್ರ ಜೊತೆ. ರಣರಂಗ ಶಿವಣ್ಣ ಏ ಅದ್ಭುತ. ಬೇರೆ ಟೈಮಲ್ಲಿ ಬಂದುಬಿಟ್ರೆ ಯಾರು ಹೀರೋ ಅಂತ ಎಲ್ಲ ಕಡೆ ಹುಡ್ಕೊಂಡು ಹೋಗ್ಬೇಕು ನೀವು. ಏನು ಎಲ್ಲ ನಮ್ಮ ಲೈಟ್ ಆಫೀಸರ್ ಜೊತೆಗೆ, ಟಚಪ್ನವ್ರ ಜೊತೆಗೆ, ನಮ್ಮ ಜೊತೆಗೆ ಏನು ಎಷ್ಟು ಒಂದಾಗಿ ತುಂಬ ಪ್ರೀತಿಯಿಂದ ಅನ್ಯೂನ್ಯತೆಯಿಂದ ನಡ್ಕೊಳ್ಳೋರು ಅಂದರೆ ಶೂಟಿಂಗ್ ಮುಗಿದ ತಕ್ಷಣವೇ ನಮ್ಮ ಜೊತೆ ಮಾತನಾಡ್ಕೊತ ಕೂತ್ಕೊಳ್ಳೋದು. ಸೊ ಮೇಕಿಂಗ್ ಮತ್ತು ಅದೇ ಕ್ಯಾಮ್ರಾ ಮುಂದೆ ನಿಂತಾಗ ತಂದೆ ಅಷ್ಟೇ ಶಿಸ್ತು. ಆಗಿನ ಒಂದು ಎರಾದಲ್ಲಿ ಆ ಮೇಕಿಂಗು, ಆ ಒಂದು ಪರ್ಫಾಮೆನ್ಸು ಬ್ಯೂಟಿಫುಲ್. ಒಂದು ಫಿಲ್ಮ್ ನಾವು ಶೂಟಿಂಗ್ ಮಾಡಿ ಎಡಿಟ್ ಮಾಡಿ ಮ್ಯಾರಿಡ್ ಪ್ರಿಂಟ್ ತೊಗೊಂಬರೋದಕ್ಕೆ ಎಷ್ಟು ಸಾಹಸ ಆಗ್ತಿತ್ತು. ನೆಗೆಟಿವ್ ಸಪ್ರೇಟು, ಅದ್ರ ಗ್ರೇಡಿಂಗು, ಆಮೇಲೆ ಸೌಂಡ್ ಟ್ರ್ಯಾಕು, ಅದನ್ನು ಎರಡು ಮಿಕ್ಸ್ ಮಾಡೋದು. ಭಕ್ತ ವತ್ಸಲ ಅವರು ಎಡಿಟರ್, ಅದಕ್ಕೆ ಅವ್ರ ಹೆಸರು ಕೇಳಿದ್ರೆ ನಡುಗ್ತೀವಿ ನಾವೆಲ್ಲ. ಅಂಥ ಒಬ್ಬ ಮೇಧಾವಿ ಅಂದರೆ ಆ ಕಾಂಬಿನೇಷನ್ ನೋಡಿ, ಅಣ್ಣವರು ಸೋಮಶೇಖರ್ ಅವರು, ಭಕ್ತ ವತ್ಸಲ ಅವರು, ಆಮೇಲೆ ವೈ ಶಿವಯ್ಯ ಅವರು ಫೈಟ್ ಮಾಸ್ಟರು, ಹಂಸಲೇಖ ಅವರು, ಆಮೇಲೆ ನಜೀರ್ ಅವರು ಅನ್ಸತ್ತೆ ಆರ್ಟ್ ಡೈರೆಕ್ಟರು. ಸೊ ದಿಸ್ ಎಲ್ಲ ಮಾಸ್ಟರ್ಸ್ ಸರ್. ಇವ್ರಗಳ ಜೊತೆಗೆ ನಿಮಗೆ ಎಂಥ ಅವಕಾಶ ಯೋಚನೆ ಮಾಡಿ. ಅಪ್ಪು ನಮ್ಮ ಪುನೀತ್ ಸೆವೆಂತೇನು ಎಡ್ತೋತಿದ್ದ ಆವಾಗ, ಎಷ್ಟು ಮಗು ಥರ ಯಾವಾಗಲೂ ನಮ್ಮ ಕಂಕಲಲ್ಲೇ ಓಡಾಡ್ಕೊಂಡು ಜೊತೆಗೆ ಇರೋರು. ಅದು ಈಗ ಇದು ಸೂಪರ್ ಸ್ಟಾರ್ ನಮಗೆ ಎಷ್ಟು ಖುಷಿ ಆಗತ್ತೆ. ಸೊ ಆ ಥರದ್ದು ದಿನಗಳು ಗೋಲ್ಡನ್ ಡೇಸ್. ಯಾ ಗೋಲ್ಡನ್ ಡೇಸ್ ಬ್ಯೂಟಿಫುಲ್. ಆ ಎಂಟೈರ್ ಫ್ಯಾಮಿಲಿ ಅವ್ರು ನಮ್ಮನ್ನು ನೋಡ್ಕೊಳ್ಳೋ ರೀತಿ, ನಡೆಸ್ಕೊಳ್ಳೋ ರೀತಿ, ನಾವು ಏನು ರೀ ಅಸ್ಟೆಂಟ್ ಡೈರೆಕ್ಟರ್ ಎಲ್ಲಿಂದೋ ಬಂದು ಏನೋ ಮಾಡಿದೋ, ನಮ್ಮನ್ನು ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಅಂದರೆ ಕೆಲಸ ಮಾಡೋರಿಗೆ ಯಾವುದೇ ಜಾಗ ಆಗಲಿ, ಯು ವಿಲ್ ಗೆಟ್ ವಾಟ್ ಯು ಡಿಸರ್ವ್. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ನಮ್ಮನ್ನೆಲ್ಲ ಆಶೀರ್ವದಿಸಿ. ಮತ್ತು ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.